ಮಹಿಳೆಯರಿಗೆ ಫ್ರೀಯಾಗಿ ಪ್ರಯಾಣ ಮಾಡಬಹುದು. ಇವರಿಗೆ ಆರ್ಥಿಕವಾಗಿ ಉಚಿತವಾಗಿ ಬಾಗಿಗಳು ಕೊಟ್ಟರೆ ದೇಶ ದಿವಾಳಿ ಆಗಿರೋದ್ರಲ್ಲಿ ಎರಡು ಮಾತೇ ಇಲ್ಲ. ಉಚಿತ ಬಾಗಿಗಳು ಕೊಡೋದ್ರಿಂದ ದೇಶಕ್ಕೆ ನಾಶ ದೇಶಕ್ಕೆ ನಷ್ಟ ಆಗುತ್ತೆ. ಅದನ್ನು ಸಾಲ ಮಾಡಿದ್ರೆ ತೀರಿಸಲು ಮೋದಿನೇ ಹೊರತು ಸಿದ್ದರಾಮಯ್ಯ ಅಲ್ಲ. ಎಲ್ಲ ಸರ್ಕಾರ ಈ ಕೊಟ್ಟಿರೋಂಥ ಉಚಿತ ಸೇವೆಯಿಂದ ಜನಗಳು ಸೋಮಾರಿದ್ದೋಗಿದ್ದಾರೆ. ರಾಜ್ಯ ಮತ್ತು ದೇಶನ ದಿವಾಳಿ ಮಾಡೋದಕ್ಕೆ ಯೋಜನೆಗಳು ಕುಡಿಯಂದವ್ರು ಯಾರು? ಈಗ ಆರ್ಥಿಕವಾಗಿ ಉಚಿತವಾಗಿ ಬಾಗಿಗಳು ಕೊಟ್ಟರೆ ದೇಶ ದಿವಾಳಿ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಇವತ್ತು ಬೇರೆ ದೇಶಗಳೆಲ್ಲ ನೋಡಿದೀವಿ. ಇವತ್ತು ಆಹಾರಕ್ಕೋಸ್ಕರ ಇವತ್ತು ಹೊಡೆದಾಡ್ತಾ ಇದ್ದಾರೆ. ಸಾಕಷ್ಟು ರೇಟ್ಗಳು ಬಂದು ದಿವಾಳಿ ಆಗಿ ಹೋಗಿದೆ. ಅದರಿಂದ ಯಾವುದೇ ಕಾರಣವಾಗಿ ಉಚಿತವಾಗಿ ಕೊಡಬಾರ್ದು. ಸರ್ಕಾರ ಈ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆಲೇ ಯೋಚನೆ ಮಾಡಬೇಕಾಯಿತು. ಇವತ್ತು ನಾನಾ ರೀತಿ ಕಂಡೀಷನ್ ಆಗ್ತಾ ಇದ್ದಾರೆ. ಯಾಕೆಂದ್ರೆ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದಕ್ಕೆ ಈ ಥರ ಕಂಡೀಷನ್ ಆಗ್ತಾ ಇದ್ದಾರೆ ಹೊರತು ಈಗ ಸರಿ ಇದ್ದಿದ್ರೆ ಎಲ್ಲನೂ ಅವ್ರು ಹೇಳ್ದಂತೆ ಕೊಡೋರು. ಅದರಿಂದ ಇವತ್ತು ದಿವಾಳಿ ಆಗೋದು ಗ್ಯಾರಂಟಿ. ಅದರಿಂದ ಯಾವುದೇ ಉಚಿತ ಭಾಗ್ಯ ಕೊಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಅಂದ್ರೆ ಜನರು ಎಲ್ಲೋ ಒಂದ್ ಕಡೆ ಉಚಿತ ಭಾಗ್ಯಗಳಿಗೋಸ್ಕರನೇ ಕಾಂಗ್ರೆಸ್ಗೆ ಮತ ಹಾಕಿರೋದು ಹಾಕಿರ್ಬೋದು. ಈಗ ತೀರಾ ಬಡತನ ರೇಖೆಗಿಂತ ಕೆಳಗಿರ್ತಾರೆ, ಅವ್ರಿಗೀಗ ಅವಶ್ಯಕತೆ ಇರ್ತದೆ. ಅದರಿಂದ ಓಟ್ ಹಾಕಿದಾರೆ. ಯಾಕೆ ನಮ್ಗೆ ಅನುಕೂಲ ಆಗ್ಬೋದು ಅಂತ ಓಟ್ ಹಾಕಿದ್ರೆ ಆದ್ರೆ ಆರ್ಥಿಕ ಪರಿಸ್ಥಿತಿ ಇಲ್ಲ. ಇವ್ರು ನೋಡ್ಕೋಬೇಕಿತ್ತಾನೆ. ಇವತ್ತು ದೇಶ ದಿವಾಳಿ ಆದ್ರೆ ಅದ್ ಬರೋದು ಯಾರ ಮೇಲೆ? ಜನಸಾಮಾನ್ಯರ ಮೇಲೆ. ಇವತ್ತೇ ಇವತ್ತು ಕೇಂದ್ರ ಸರ್ಕಾರದಲ್ಲಿರ್ಬೋದು, ರಾಜ್ಯ ಸರ್ಕಾರದ್ದು, ಪ್ರತಿಯೊಬ್ಬ ಮನುಷ್ಯನ ಮೇಲೂ ಇಷ್ಟಿಷ್ಟು ಸಾಲ ಇದ್ದೇ ಇದೆ. ಅದರಿಂದ ಯಾವುದೇ ಕಾರಣಕ್ಕೆ ಇವತ್ತು ಮೇಲೆ ನಮ್ಮ ಮೇಲೆ ಹೊರೆ ಬರುತ್ತೆ ಹೊರತು ಅವ್ರು ಈಗ ರಾಜಕಾರಣಿಗಳು ಘೋಷಣೆ ಮಾಡ್ಯಾರಲ್ಲ, ಅವ್ರ ಆಸ್ತಿ ಮಾರಿ ಕೊಡ್ತಾರ? ಯಾವುದೇ ಕಾರಣದಲ್ಲೂ ಇಲ್ಲ. ಅವ್ರ ಸ್ವಂತ ಆಸ್ತಿ ಯಾರೂ ಮಾರಿ ಕೊಡೋದಿಲ್ಲ. ಜನರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ, ಕೊಡ್ತಾರೆ. ಅದರಿಂದ ಇನ್ನೂ ಹೆಚ್ಚು ಸಾಲ ಮಾಡ್ತಾರೆ ಹೊರತು ಯಾವುದೇ ಕಾರಣದಲ್ಲೂ ಇದು ಉದ್ಧಾರ ಅಂತೂ ಆಗೋದಿಲ್ಲ. ಅದರಿಂದ ಇವರು ಉಚಿತ ಭಾಗ್ಯಗಳನ್ನ ಕೊಡೋದನ್ನು ನಿಲ್ಲಿಸಿದ್ರೆ ಇವತ್ತು ದೇಶ ಉತ್ತಮವಾಗಿ ಆಡಳಿತ ಮಾಡೋದಕ್ಕೆ ಸಾಧ್ಯ. ಉಚಿತ ಭಾಗ್ಯಗಳು ಕೊಡೋದ್ರಿಂದ ದೇಶಕ್ಕೆ ನಾಶ. ಉಚಿತ ಭಾಗ್ಯ ಅಕ್ಕಿ ಅಷ್ಟೇ ಕೊಟ್ಟರೆ ನಡೀತೈತೆ. ಇನ್ನುಳಿದ ಕೊಡೋದ್ರಿಂದ ದೇಶಕ್ಕೆ ಹಾನಿ ಐತೆ, ಲಾಸ್ ಐತೆ. ಆಮೇಲೆ ಜನ ಎಲ್ಲ ಮೈಗಳಾಗ್ತಾರೆ. ಹಾಂ, ಮೈಗಳ ದುಡಿಯಲ್ಲ. ಈಗ ಉಚಿತವಾಗಿ 10 ಕೆಜಿ ಅಕ್ಕಿ ಪ್ರತಿ ನಾಗರಿಕರಿಗೆ 10 ಕೆಜಿ ಅಕ್ಕಿ BPL ಕಾರ್ಡ್ದವರಿಗೆ ಕಾಂಗ್ರೆಸ್ ಸರ್ಕಾರ ಕೊಡೋದಕ್ಕೆ ಒಂದು ನಿಗದಿ ಮಾಡಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಕ್ಕಿ ಕೊಡೋದ್ರಿಂದ ಏನು ಬಡವರಿಗೆ ಅನುಕೂಲ ಆಕತಿ, ಆದ್ರೆ ಉಳಿದ ವಿದ್ಯುತ್ ಕೊಡೋದ್ರಿಂದ ಗೃಹ 2000 ಕೊಡ್ತಾರಲ್ಲ, ಅದರಿಂದ ಮುಂದೆ ಅದರಿಂದ ಎಲ್ಲ ದೇಶಕ್ಕೆ ಲಾಸ್ ಐತಿ. ಅದರಿಂದ ಏನು ಉಪಯೋಗ ಇಲ್ಲ. ಅದು ಯಾರೂ ದುಡಿಯಂಗಿಲ್ಲ. ಅದರಿಂದ ಬರಲಿ ಮನೆಯಲ್ಲಿ ಕೂತ್ ತಿಂತಾರೆ. ಅಂದ್ರೆ ಈ ತರ ಯೋಜನೆಗಳಿಂದ ದೇಶಕ್ಕೆ ನಷ್ಟ ಆಗುತ್ತೆ. ನಷ್ಟ ಆಗುತ್ತೆ. ಈ ತರ ಕೊಡಬಾರದು, ಉಚಿತವಾಗಿ ಯಾವುದನ್ನು ಕೊಡಬಾರದು ಅನ್ನೋದು ನಿಮ್ಮ ಅಭಿಪ್ರಾಯ? ಪಾಕಿಸ್ತಾನ ಮತ್ತು ಶ್ರೀಲಂಕಾ ಎಲ್ಲ ಆ ಟೈಪ್ ನಮ್ಮ ದೇಶನೇ ಆಗುತ್ತೆ ಅನಿಸ್ತದೆ. ಅದರಿಂದ ಉಚಿತವಾಗಿ ಯಾವುದು ಕೊಡಬಾರದು ಜನಸಾಮಾನ್ಯ. ಹಿರಿಯ ನಾಗರಿಕರಿಗೆ ಕೊಟ್ಟರೆ ಬಸ್ ಪಾಸ್ ಅದಕ್ಕೆಲ್ಲ ಫ್ರೀಯಾಗಿ ಕೊಡ್ಬೋದು. ವಯಸ್ಸಿದ್ದವ್ರಿಗೆ ಕೊಟ್ಟರೆ ಅದೇನು ಅನ್ವಯಿಸಲ್ಲ. ದೇಶಕ್ಕೆ ನಷ್ಟ ಆಗುತ್ತೆ. ಅದನ್ನು ಸಾಲ ಮಾಡಿದ್ರೆ ತೀರಿಸಲು ಮೋದಿನೇ ಹೊರತು ಸಿದ್ದರಾಮಯ್ಯ ಅಲ್ಲ. ಅಂದ್ರೆ ಸರ್, ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಆಡಳಿತಕ್ಕೆ ಬಂದಿದೆ? 4 ದಿನ ಆಡಳಿತ ಮಾಡುತ್ತೆ. ಉಚಿತ ಯೋಜನೆಗಳನ್ನ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಿರೋದು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಅಧಿಕಾರಕ್ಕೆ ಯಾಮಾರ್ಸಕ್ಕಂಗ್ ಮಾಡಿದಾರೆ ರೈತರನ್ನ, ಜನಗಳನ್ನ ಯಾಮಾರ್ಸಕ್ಕಂಗ್ ಮಾಡಿದಾರೆ ಅಷ್ಟೇನೆ. ಉಚಿತ ಯೋಜನೆಗಳನ್ನ ನನಗೇನು ಇಷ್ಟ ಆಗ್ತಿಲ್ಲ, ಕೊಡ್ಲೇಬಾರ್ದು. ಬೆಳೆ ಪೆಟ್ರೋಲ್ ಡೀಸೆಲ್ ಅದೆಲ್ಲ ಹೆಚ್ಚಿಗೆ ಮಾಡಿದ್ರೆ ರೈತರು ಅಲ್ಲಿ ಹೊಲ ಹೊಡೆಯೋದು ಹೆಂಗ್ ಹೊಡಿತಾರೆ? ಹೌದಾ? ಮತ್ತೆ ಅಲ್ಲಿ ಅಲ್ಲಿ ಊಟಕ್ಕಿಲ್ದೇನೆ ಎಷ್ಟೋ ಜನ ಅದಾರೆ ಅಕ್ಕಿ ಕೊಟ್ಟದನಿ ಅಂತ ಅದು ಒಂದು ಹೇಳಿದ್ರ ಆತ. ಉಪಯೋಗ ಮಾಡ್ಬೇಕು. ಅವಾಗ ಬಂದಾಗ ಮಾತ್ರ ಎಲೆಕ್ಷನ್ ಬಂದಾಗ ಕೈ ಮುಗಿದ ದುಡ್ಡು ಕೊಟ್ಟು ಎಲ್ಲ ಓಟ್ ಹಾಕ್ಸ್ಕೊಂಬಿಟ್ರೆ ಆಯ್ತಾ? ಸುಮ್ಮನೆ ಕಿವಿಯಾಗ ಉಟ್ಟು ಯಾಮಾರಿಸಿದಾರೆ ಅಷ್ಟೇ ಜನಗಳನ್ನ. ನನಗೇನು ಇಷ್ಟ ಆಗ ಅದು ಉಚಿತ ಕೊಡೋದು ಅಲ್ಲದು. ಕೆಎಸ್ಆರ್ಸಿಯವ್ರು ಮಾಡಿರೋಂಥ ಇದು ಸರ್ಕಾರದವರು ಓಕೆ, ಆದರೆ ಈಗ ಅವರು ಒಂದೊಂದೊಂದೊಂದೊಂದು ಕೊಂಡಿ ಹಾಕಿದ್ರೆ ಅದು ಬೇಕು ಇದು ಬೇಕು, ಆಧಾರ್ ಕಾರ್ಡ್ ಬೇಕು, ಲಿಂಕ್ ಬೇಕು, ನೀವು ಇಲ್ಲಿಂದ ಇಲ್ಲಿಗೆ ತಿರುಗಬೇಕು, ಇಷ್ಟೇ ಕಿಲೋಮೀಟರ್ ತಿರುಗ್ತಾ ಇರಬೇಕು ಅಂತ ಇಬ್ಬಿಟ್ಟು ನಮಗೆ ಹಿಂಗೆ ಹಿಂಗೆ ಎಳಿಸ್ತಾರೆ. ಇದೇನು ಸೀಮಿತ ಅಲ್ಲ, 10% ಮಾತ್ರ ಜನ ಫ್ರೀ ತಿರುಗ್ತಾರೆ ಅಷ್ಟೇ, ಇನ್ನು 80% ಇದು ದುಡ್ಡು ಕೊಡೋದೆ, ಇದು ಗ್ಯಾರಂಟಿ. ಮಹಿಳೆಯರು ಉಚಿತ ಮಾಡಿದ್ರೆ ನಮ್ಗೆ APL ಗೆ BPL ಇದಕ್ಕೆ ನಮ್ಗೆ ಏನು ಇಲ್ಲ. ಕೇಳ BPL APL ನಾವು ನಮ್ಗೇನು ಕೊಡ್ತೀನಿ ಅಂತ ಹೇಳಿವಲ್ಲ, ಅವ್ರು ನಂಬಿವಲ್ಲ. ಹಳ್ಳಿಲೆಲ್ಲ ಉರಿಯೋದಿಲ್ಲ, 70-60 ಯೂನಿಟ್ ಇವ್ರು 200 ಕೊಡ್ತೀನಿ ಅಂತ ಹೇಳಿ ಎಲ್ಲಿಂದ ಇವ್ರು ಸರ್ ಹಳ್ಳಿಲೆಲ್ಲ ಪೂರ್ತಿ ಪುಕ್ಷಟನೆ ಆತಾರೆ. 200 ಯೂನಿಟ್ ಯಾರು ಹಳ್ಳಿ ನಿಲ್ಸಲ್ಲ, ಬರೀ 60-70 ಮೇಲೆ ಉರಿಯೋದೇ ಇಲ್ಲ.
ಇವರೆಲ್ಲರೂ ಫ್ರೀ ಕೊಡ್ತೀವಿ ಅಂತೇಳಿ. ಅದಕ್ಕೂ ಆಧಾರ್ ಕಾರ್ಡು, ಭಾಗ್ಯಲಕ್ಷ್ಮಿಗೆ ಗಂಡ ಹೆಂಡ್ತಿದ್ವಿ, ಹೆಂಡ್ತಿದ್ದು ಆಧಾರ್ ಕಾರ್ಡಲ್ಲಿ ಲಿಂಕ್ ಬೇಕು ಅಂತಾರೆ. ಆಮೇಲೆ ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡಕ್ಕೆ ಎರಡು ಜೊತೆಲಿರ್ಬೇಕು ಅಂತಾರೆ. ಏನು ನಮಗೇನು ಅಂತ ಹಿತಕರವಲ್ಲ, ಸರ್ಕಾರ ಮಾಡಿರೋದು ಹಿಂದೂ ಆಗಲ್ಲ. ಸರ್ಕಾರ ಉಚಿತವಾಗಿ ಯೋಜನೆಗಳು ಕೊಡೋದು ಒಳ್ಳೇದ, ದೇಶಕ್ಕೆ ಮಾರ್ಗನ ಅಭಿವೃದ್ಧಿ ಪೂರಕ ಎಲ್ಲ ಸರ್ಕಾರ ಈ ಕೊಟ್ಟಿರೋಂಥ ಉಚಿತ ಸೇವೆಯಿಂದ ಜನಗಳು ಸೋಮಾರಿದ್ದೋಗಿದ್ದಾರೆ. ಎಲ್ಲಿ ಕೂಲಿ ನಾಲಿ ಮಾಡಲ್ಲ, ಅವ್ರು ಬತ್ತಲೇ ಇಲ್ಲ ಕೆಲಸಕ್ಕೆ. ಈ ಕೊಡ್ತಿರೋದೆಲ್ಲ ಸವಲತ್ತು ಒಂದು ಅಕ್ಕಿ ಬಿಟ್ಟರೆ ಬಾಕಿ ಸವಲತ್ತು ಕೊಟ್ಟದ್ದು ತಪ್ಪು. ಉಚಿತ ಯೋಜನೆಗಳು ಯಾರು ಜನಸಾಮಾನ್ಯರು ಕೇಳಿಲ್ಲ. ಇವರು ಓಟ್ಗೋಸ್ಕರ, ಇವ್ರ ಗೆಲ್ಲೋಕ್ಕೋಸ್ಕರನೇ ರಾಜ್ಯ ಮತ್ತು ದೇಶನ ದಿವಾಳಿ ಮಾಡೋದಕ್ಕೆ ಯೋಜನೆಗಳು ಕೊಡಿ ಎಂದವ್ರು ಯಾರು? ಜನಗಳಿಗೆ ಕೊಡಬೇಕಾದ ಸವಲತ್ತನ್ನ ಕೊಟ್ಟರೆ ಸಾಕು ಅವರು ಸಕಾಲದಲ್ಲಿ. ನನ್ನ ಅಭಿಪ್ರಾಯ ಎಲ್ಲದಕ್ಕೂ ಕೊಡೋ ಅವರು ಐದು ಯೋಜನೆಗಳು ಕೊಡ್ತೀವಿ ಅಂತ ಹೇಳ್ತಾರೆ. ಆ ಸರ್ಕಾರದಲ್ಲಿ ಬಡ್ಜೆಟಲ್ಲಿ ಹಣಕಾಸು ಇದ್ರೇ ಪರವಾಗಿಲ್ಲ, ಹಣಕಾಸು ಇಲ್ಲ ಅಂದರೆ ಜನಸಾಮಾನ್ಯರಿಗೆ ತಿರ್ಗಾ ಐದು ಕೊಟ್ಬಿಟ್ಟು ಐವತ್ತರ ಮೇಲೆ ಏರಿಸ್ತಾರೆ. ಎಲ್ಲವೂ ಮಾಡ್ತಾರೆ. ಈಗ ತಿನ್ನೋ ಅನ್ನಕ್ಕೆ ಊಟ ಬಿತ್ತು ನಾವು ತಗೋಬೋದಕ್ಕೆ ಮೋದಿಯವ್ರು ಏನು ಹೇಳಿದ್ರು? ಕಟ್ಕಡೆವರೆಗೂ ನನ್ನ ಸವಲತ್ತು ಕೊಡ್ತೀವಿ ಅಂದರು. ಕೊಡೋಕ್ಕಾಯ್ತಾ? ಈ ದೇಶ ಆಳಿ ಏನು ಈ ದೇಶದಲ್ಲಿ ನನ್ನ ವಿರೋಧ ಪಕ್ಷಕ್ಕೆ ಇದೇ ಕೊಟ್ಟಿಲ್ಲ, ಮ್ಯಾಂಡೇಟೇ ಕೊಟ್ಟಿಲ್ಲ. ಟೀಮರ್ನು ಈ ದೇಶ ಆಳೋಕ್ಕೆ ಅಂತ ಬಿಂಬಿಸ್ತು ಆರು ತಿಂಗಳು. ಏನಾಯಿತು? ಏನು ಮಾಡಿಲ್ಲ, ಏನೂ ಇಲ್ಲ. ಅವ್ರ ಕಾರ್ಪೊರೇಟರ್ ಏಜೆಂಟ್ ಅಂತ ಬೈಕ ಬಂದವರು ಈ ಅವ್ರು ಏನು ಮಾಡಿದ್ರು? ಈ ದೇಶನ ಅವರಿಗೆ ಕೊಟ್ಬಿಟ್ಟವ್ರೆ. ಅಂದರೆ ಮೋದಿ ಬಂದರೂ ದೇಶ ಉದ್ಧಾರ ಮಾಡಿಲ್ಲ ಯಾರು ಎಲ್ಲ ಈ ದೇಶದಲ್ಲಿ ದೇಶ ಆಯುತ್ತಿದ್ದು ರಾಜ್ಯ ಆಳೋರೆಲ್ಲ ಚೋರ್ರೆ. ಯಾರು ದುಡ್ಡು ಕೊಡದೆ ಓಟಾಕೋ ಯೋಗ್ಯತೆ ಒಬ್ರಿಗೂ ಇಲ್ಲ. ಐದು ಅವರು ಒಂಬತ್ತು ವರ್ಷದಲ್ಲಿ ನಾಲ್ಕು ವರ್ಷದಿಂದ ಫ್ಲಡ್ ಬಂತು, ಜನ ಜಾನುವಾರುಗಳು ಸತ್ತು, ಅವರು ಮನೆ ಮಟ್ಟಿಗೆ ಸತ್ತೋಯ್ತು. ಮೋದಿ ಅವತ್ತು ಕಣ್ಕಂಡ್ಲವಾ? ಇಡೀ ರಾಜ್ಯಕ್ಕೆ 26 ಸತಿ ಬಂದ ಓಟ್ಗೋಸ್ಕರ. ಇವನು ವಿಶ್ವಗುರು ಅಂತೆ. ಇವನಂತ ಚಂಡಾಳ ಇನ್ನೊಬ್ಬ ಇಲ್ವೇ ಇಲ್ಲ. ಒಟ್ಟಲ್ಲಿ ಯಾವ ಯೋಜನೆಗಳು ಬೇಕಿಲ್ಲ ಜನಕ್ಕೇನೋ. ಬೆಳೆದಂಥವನು ಹಸಿದ ಹೊಟ್ಟೆಗೆ ಅನ್ನ ಹಾಕ್ತಾನೆ, ಆ ರೈತನಿಗೆ ವೈಜ್ಞಾನಿಕವಾದ ಬೆಲೆ ಬೇಕು. ಪ್ರತಿ ಸವಲತ್ತು ಸಕಾಲದಲ್ಲಿ ಜನಸಾಮಾನ್ಯರಿಗೆ ಅದು ಕೆಲಸ ಆಗಬೇಕು.